ಹುಬ್ಬಳ್ಳಿಯ ಬೆಲ್ಲದ ಬಾಗೇವಾಡಿಯಲ್ಲಿ ಉಮೇಶ್ ಕತ್ತಿಯವರ ಅಂತ್ಯಕ್ರಿಯೆಗೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ ಮತ್ತೊಂದು ಕಡೆಗೆ ಹೆಚ್ಎಲ್ ಏರ್ಪೋರ್ಟ್ ಗೆ ಪಾರ್ಥಿವ ಶರೀರವನ್ನು ಸಾಗಿಸುವುದಕ್ಕೆ ವಿಶೇಷ ವಿಮಾನ ಈಗಾಗಲೇ ಆಗಮಿಸಬೇಕಾಗಿತ್ತು ಆದರೆ ಹವಾಮಾನ ವೈಪರೀತ್ಯದಿಂದ ಅದು ಡಿಲೇ ಆಗ್ತಿದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗುತ್ತಿದೆ ಮುಖ್ಯಮಂತ್ರಿಗಳು ತೆರಳಬೇಕಾಗಿದ್ದಂತ ವಿಶೇಷ ವಿಮಾನ ಈಗಾಗಲೇ ಹೆಚ್ಎಲ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿದೆ ಆದರೆ ಪಾರ್ಥಿವ ಶರೀರವನ್ನು ಸಾಗಿಸಬೇಕಾಗಿರುವಂತ ವಿಶೇಷ ಏರ್ ಆಂಬ್ಯುಲೆನ್ಸ್ ಹೈದರಾಬಾದ್ ನಿಂದ ಇಷ್ಟೊತ್ತಿಗೆ ರೀಚ್ ಆಗಬೇಕಾಗಿತ್ತು ಆದರೆ ಇದುವರೆಗೂ ಬಾರದೇ ಇರೋದ್ರಿಂದ ಬೆಳಗಾವಿಗೆ ಪಾರ್ಥಿವ ಶರೀರವನ್ನ ತೆಗೆದುಕೊಂಡು ಹೋಗುವಂತ ಕಾರ್ಯ ತಡವಾಗ್ತಾ ಇದೆ ಮತ್ತೊಂದು ಕಡೆ ಬೆಳಗಾವಿಯಲ್ಲೂ ಕೂಡ ಸಕಲ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದಾರೆ ಉಮೇಶ್ ಕತ್ತಿಯವರ ಕುಟುಂಬಸ್ಥರು ಹಾಗೆ ಅಭಿಮಾನಿಗಳು ಸಂಕೇಶ್ವರದಲ್ಲಿರುವಂತ ಉಮೇಶ್ ಕತ್ತಿಯವರ ಸಕ್ಕರೆ ಕಾರ್ಖಾನೆಯಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ ಪೂರ್ವ ನಿಗದಿಯಂತೆ ಮಧ್ಯಾಹ್ನ 2 ಗಂಟೆಯವರೆಗೂ ಕೂಡ ಅಂತಿಮ ದರ್ಶನಕ್ಕೆ ಅವಕಾಶವನ್ನ ನೀಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಲಾಗಿತ್ತು ಸಂಜೆ ಇವರ ಅಡಿಗೆ ಮನೆಯಿಂದನೇ ಕ್ಲೌಡ್ ಕಿಚನ್ ಬಿಸಿನೆಸ್ ರನ್ ಮಾಡ್ತಾರೆ ದಿನಕ್ಕೆ 4-5 ಗಂಟೆ ಎಕ್ಸ್ಟ್ರಾ ಕೆಲಸ ಮಾಡ್ತಾರೆ ತಿಂಗಳಿಗೆ 1.5-2 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ 5 ಗಂಟೆಯ ನಂತರದಲ್ಲಿ ಬೆಲ್ಲದ ಬಾಗೇವಾಡಿ ಉಮೇಶ್ ಕತ್ತಿಯವರ ಸ್ವಗ್ರಾಮ ಅಲ್ಲಿಯವರ ಅಂತ್ಯಕ್ರಿಯೆಯನ್ನು ನಡೆಸಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡಲಾಗಿತ್ತು ಆದರೆ ಈಗ ಏರ್ ಆಂಬ್ಯುಲೆನ್ಸ್ ಬರದೇ ಇರೋದ್ರಿಂದ ಇನ್ನೂ ಕೂಡ ಬೆಳಗಾವಿಗೆ ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರ ರೀಚ್ ಆಗದೇ ಇರೋದ್ರಿಂದ ಈಗಾಗಲೇ ನಿಗದಿಪಡಿಸಿದಂತ ಸಮಯದಲ್ಲಿ ಒಂದಿಷ್ಟು ಬದಲಾವಣೆಯಾಗುವಂತ ಒಂದಿಷ್ಟು ವಿಳಂಬ ಆಗುವಂತ ಸಾಧ್ಯತೆ ಕಂಡುಬರ್ತಾ ಇದೆ ಸದ್ಯ ಹೆಚ್ಎಲ್ ಏರ್ಪೋರ್ಟ್ ನಲ್ಲಿ ಆಂಬ್ಯುಲೆನ್ಸ್ ನಲ್ಲಿ ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರವನ್ನು ಇಡಲಾಗಿದೆ ಈಗಾಗಲೇ ಸಾಕಷ್ಟು ಮಂದಿ ಗಣ್ಯರು ನೇರವಾಗಿ ಹೆಚ್ಎಲ್ ವಿಮಾನ ನಿಲ್ದಾಣಕ್ಕೆ ಆಗಮಿಸಿ ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನು ಪಡೆದಿದ್ದಾರೆ ಅಗಲಿದ ನಾಯಕನಿಗೆ ಅಗಲಿದ ನಾಯಕನನ್ನ ನೆನೆದು ಕಂಬನಿಯನ್ನ ಮಿಡಿದಿದ್ದಾರೆ ವಿಪಕ್ಷ ನಾಯಕರಾದಂತ ಸಿದ್ದರಾಮಯ್ಯ ಅವರು ಕೂಡ ಭಾರತ್ ಜೋಡೋ ಕಾರ್ಯಕ್ರಮಕ್ಕೆ ಅವರು ತೆರಳಬೇಕಾಗಿತ್ತು ಕನ್ಯಾಕುಮಾರಿಗೆ ಅದನ್ನ ರದ್ದುಗೊಳಿಸಿ ಉಮೇಶ್ ಕತ್ತಿಯವರ ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದರು ಆ ಬಳಿಕ ಮಾತನಾಡಿದಂತ ಸಿದ್ದರಾಮಯ್ಯ ಅವರು ಒಬ್ಬ ಆತ್ಮೀಯ ಸ್ನೇಹಿತನನ್ನ ನಾನಿವತ್ತು ಕಳ್ಕೊಂಡಿದ್ದೀನಿ ಈಗ ನಾವು ಬೇರೆ ಬೇರೆ ಪಕ್ಷದಲ್ಲಿ ಇರಬಹುದು ಜೆಹೆಚ್ ಪಟೇಲ್ರ ಸರ್ಕಾರ ಇದ್ದಂತಹ ಟೈಮ್ನಲ್ಲಿ ಅವರು ಮುಖ್ಯಮಂತ್ರಿಯಾಗಿದ್ದಂತಹ ಟೈಮ್ನಲ್ಲಿ ಸಂಪುಟ ಸಹೋದ್ಯೋಗಿಯಾಗಿ ನಾವು ಜೊತೆಯಾಗಿ ಕಾರ್ಯವನ್ನು ನಿರ್ವಹಿಸಿದ್ವಿ ಅಂತ ಹೇಳಿ ಆ ದಿನಗಳನ್ನು ಸ್ಮರಿಸಿದ್ದಾರೆ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಮತ್ತೊಂದು ಕಡೆ ಬಸವನ ಬಾಗೇವಾಡಿಯ ದೃಶ್ಯ ಬೆಲ್ಲದ ಬಾಗೇವಾಡಿ ಉಮೇಶ್ ಕತ್ತಿಯವರ ಸ್ವಗ್ರಾಮ ಅಲ್ಲಿನ ದೃಶ್ಯಗಳನ್ನು ಕೂಡ ನಾವು ಗಮನಿಸ್ತಾ ಇದ್ವಿ ಅಲ್ಲಿ ಅವರ ಅಂತ್ಯಕ್ರಿಯೆಗೆ ಸ್ಥಳವನ್ನು ನಿಗದಿ ಮಾಡಲಾಗಿದೆ ಅಲ್ಲಿ ಎಲ್ಲ ಸಿದ್ಧತೆಗಳನ್ನು ಅವರ ಕುಟುಂಬಸ್ಥರು ಸ್ವಾಮೀಜಿಗಳ ನೇತೃತ್ವದಲ್ಲಿ ಅಲ್ಲಿ ಮಾಡುವಂತಹ ಕೆಲಸವನ್ನು ಮಾಡುತ್ತಿದ್ದಾರೆ ಸಂಕೇಶ್ವರಕ್ಕೆ ಮೊದಲು ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗಲಾಗುತ್ತೆ ಅಲ್ಲಿ ಸಕ್ಕರೆ ಕಾರ್ಖಾನೆ ಉಮೇಶ್ ಕತ್ತಿಯವರ ಮಾಲೀಕತ್ವದ ಸಕ್ಕರೆ ಕಾರ್ಖಾನೆ ಏನಿದೆ ಆ ಸಕ್ಕರೆ ಕಾರ್ಖಾನೆಯಲ್ಲಿ ಒಂದಿಷ್ಟು ಹೊತ್ತು ಸಾರ್ವಜನಿಕರ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಲಾಗುತ್ತೆ ನಮಗೆ ಗೊತ್ತಿದೆ ಹುಕ್ಕೇರಿಗೆ 8 ಬಾರಿ ಶಾಸಕರಾಗಿ ಆಯ್ಕೆಯಾದವರು ಉಮೇಶ್ ಕತ್ತಿಯವರು 8 ಬಾರಿ ಆ ಕ್ಷೇತ್ರದ ಜನ ಉಮೇಶ್ ಕತ್ತಿಯವರ ಕೈ ಹಿಡಿದಿದ್ದಾರೆ 8 ಬಾರಿ ಶಾಸಕರಾಗಿ ಆಯ್ಕೆಯಾದಂತಹ ದಾಖಲೆಯನ್ನು ಹೊಂದಿರುವಂಥದ್ದು ರಾಜ್ಯದಲ್ಲಿ 3 ಜನ ಒಂದು ಧರಮ್ ಸಿಂಗ್ ಮತ್ತೊಬ್ಬರು ಮಲ್ಲಿಕಾರ್ಜುನ ಖರ್ಗೆ ಮತ್ತೋರ್ವ ನಾಯಕ ಅಂತ ಹೇಳಿದರೆ ಅದು ಉಮೇಶ್ ಕತ್ತಿ 9 ಬಾರಿ ವಿಧಾನಸಭೆಗೆ ಸ್ಪರ್ಧಿಸಿದಂತಹ ಹೆಗ್ಗಳಿಕೆಯನ್ನು ಹೊಂದಿರುವಂತಹ ಉಮೇಶ್ ಕತ್ತಿಯವರು ಸೋತಿದ್ದು 1 ಬಾರಿ ಮಾತ್ರ 2004ರಲ್ಲಿ ಅವರು ಕಾಂಗ್ರೆಸ್ನಿಂದ ಸ್ಪರ್ಧೆಯನ್ನು ಮಾಡಿರ್ತಾರೆ ಆಗಲೂ ಕೂಡ ಬಹಳ ಅಲ್ಪ ಮತದಲ್ಲಿ ಅವರು ಸೋಲನ್ನು ಅನುಭವಿಸಿರ್ತಾರೆ 821 ಮತಗಳ ಅಂತರದಿಂದ ಅವರು ಸೋಲನ್ನು ಅನುಭವಿಸಬೇಕಾಗುತ್ತೆ ಬಟ್ ಅದಾದ ಬಳಿಕ ಅವರು ಹಿಂದಿರುಗಿ ನೋಡಿದ್ದೇ ಇಲ್ಲ 2008 2013 2018 ಹೀಗೆ ಸತತವಾಗಿ ಹುಕ್ಕೇರಿ ಕ್ಷೇತ್ರದ ಜನ ಉಮೇಶ್ ಕತ್ತಿಯವರನ್ನ ಗೆಲ್ಲಿಸಿಕೊಂಡು ಬರ್ತಿದ್ದಾರೆ ಹೀಗಾಗಿ ಸಂಕೇಶ್ವರ ಹುಕ್ಕೇರಿಯ ಸಂಕೇಶ್ವರದಲ್ಲಿರುವಂತಹ ಸಕ್ಕರೆ ಕಾರ್ಖಾನೆಗೆ ಕ್ಷೇತ್ರದ ಅವರ ಅಭಿಮಾನಿಗಳು ಅವರ ಮತದಾರರು ಅವರನ್ನ ದೇವರು ಅಂತ ಪೂಜಿಸ್ತಾ ಇರೋರು ಸಾಕಷ್ಟು ಸಂಖ್ಯೆಯಲ್ಲಿ ಬರುವಂತಹ ನಿರೀಕ್ಷೆ ಇದೆ ಹೀಗಾಗಿ ಅಲ್ಲಿ ಅಂತಿಮ ದರ್ಶನಕ್ಕೆ ಸಕಲ ಸಿದ್ಧತೆಗಳನ್ನ ಮಾಡ್ಕೊಳ್ಳಲಾಗ್ತಾ ಇದೆ ಅಲ್ಲಿ ಎಲ್ಲ ರೀತಿಯಾದಂತಹ ವ್ಯವಸ್ಥೆಯನ್ನ ಅವರ ಕುಟುಂಬಸ್ಥರು ಹಾಗೆ ಅಭಿಮಾನಿಗಳು ಜೊತೆಗೆ ಸರ್ಕಾರದ ಕಡೆಯಿಂದ ವ್ಯವಸ್ಥೆಯನ್ನ ಮಾಡ್ಕೊಳ್ಳಲಾಗ್ತಾ ಇದೆ ಅದಾದ ನಂತರದಲ್ಲಿ ಬೆಲ್ಲದ ಬಾಗೇವಾಡಿ ಉಮೇಶ್ ಕತ್ತಿಯವರ ಸ್ವಗ್ರಾಮ ಅಲ್ಲಿಗೆ ಪಾರ್ಥಿವ ಶರೀರವನ್ನ ಶಿಫ್ಟ್ ಮಾಡಲಾಗುತ್ತೆ ಅಲ್ಲಿಗೆ ತೆಗೆದುಕೊಂಡು ಬರಲಾಗುತ್ತೆ ಅಲ್ಲಿ ವಿಶ್ವನಾಥ ಕತ್ತಿ ಉಮೇಶ್ ಕತ್ತಿಯವರ ತಂದೆ ಹಾಗೆ ಅವರ ತಾಯಿಯ ಸಮಾಧಿ ಕೂಡ ಇರುವಂಥದ್ದು ಅವರ ಇದೇ ತೋಟದ ಮನೆಯಲ್ಲಿ ಬೆಲ್ಲದ ಬಾಗೇವಾಡಿಯ ತೋಟ ಏನಿದೆ ಅಲ್ಲೇ ಅವರ ಈ ಅವರಿಬ್ಬರ ತಂದೆ ತಾಯಿಯ ಸಮಾಧಿ ಇರೋದು ಆ ಸಮಾಧಿಯ ಪಕ್ಕದಲ್ಲೇ ಉಮೇಶ್ ಕತ್ತಿಯವರ ಅಂತ್ಯಕ್ರಿಯೆಯನ್ನು ನಡೆಸುವುದಕ್ಕೂ ಕೂಡ ಕುಟುಂಬಸ್ಥರು ನಿರ್ಧಾರವನ್ನು ಮಾಡಿದ್ದಾರೆ ನಿನ್ನೆ ರಾತ್ರಿ ತಮ್ಮ ಡಾಲರ್ಸ್ ಕಾಲೋನಿಯ ನಿವಾಸದಲ್ಲಿ 10:30 ಸುಮಾರಿಗೆ ಉಮೇಶ್ ಕತ್ತಿಯವರಿಗೆ ಏಕಾಏಕಿ ಎದೆನೋವು ಕಾಣಿಸ್ಕೊಂಡ್ಬಿಡುತ್ತೆ ಬಾತ್ರೂಮ್ಗೆ ಹೋದವರು ಏಕಾಏಕಿ ಕುಸಿದು ಬೀಳ್ತಾರೆ
ಆ ಸಂದರ್ಭದಲ್ಲಿ ಅವರ ಜೊತೆಗಿದ್ದಂತ ಆಪ್ತ ಸಹಾಯಕ ಜೊತೆಗೆ ಅಲ್ಲಿದ್ದಂತ ಕಾರ್ ಚಾಲಕ ಅವರನ್ನ ತಕ್ಷಣ ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ಕರ್ಕೊಂಡು ಬರುವಂತ ಕೆಲಸ ಮಾಡುತ್ತಾರೆ ಬಟ್ ಅವರು ಕುಸಿದು ಬಿದ್ದು ಸುಮಾರು 15 ನಿಮಿಷಗಳ ನಂತರ ಆಸ್ಪತ್ರೆಗೆ ದಾಖಲು ಮಾಡುವಂತ ಕೆಲಸ ಆಗುತ್ತೆ ಆಸ್ಪತ್ರೆಗೆ ಬಂದಂತ ಸಂದರ್ಭದಲ್ಲಿ ಉಮೇಶ್ ಕತ್ತಿಯವರ ದೇಹದಲ್ಲಿ ಯಾವುದೇ ರೀತಿಯಂತ ಚಲನೆ ಇರೋದಿಲ್ಲ ಅವರ ಹೃದಯದಲ್ಲಿ ಯಾವುದೇ ರೀತಿಯಂತ ಆಕ್ಟಿವಿಟಿ ಇರೋದಿಲ್ಲ ಪಲ್ಸ್ ಹಾಗೆ ಬಿಪಿ ಯಾವುದು ಕೂಡ ವರ್ಕ್ ಆಗ್ತಿರೋದಿಲ್ಲ ಆದರೂ ಕೂಡ ಅಲ್ಲಿ ವೈದ್ಯರು ಸುಮಾರು 7 ಬಾರಿ ಸಿಪಿಆರ್ ಸೈಕಲ್ ನ ನೀಡುವಂತ ಪ್ರಯತ್ನವನ್ನ ಮಾಡುತ್ತಾರೆ ಬಟ್ 7 ಬಾರಿ ಸಿಪಿಆರ್ ಸೈಕಲ್ ನೀಡಿದ್ರು ಹೃದಯ ಬಡಿತ ವಾಪಸ್ ಆಗೋದಿಲ್ಲ ಅದಾದ ಬಳಿಕ 11:30 ರ ಸುಮಾರಿಗೆ ಉಮೇಶ್ ಕತ್ತಿಯವರು ಇನ್ನಿಲ್ಲ ಅನ್ನುವಂತ ಡಿಕ್ಲೇರನ್ನ ಅಲ್ಲಿರುವಂತ ಎಂಎಸ್ ರಾಮಯ್ಯ ಆಸ್ಪತ್ರೆಯ ವೈದ್ಯರು ಮಾಡಿಬಿಡುತ್ತಾರೆ ಅದಾದ ಬಳಿಕ ನಾವು ಗಮನಿಸಿದ್ವಿ ಸಾಲು ಸಾಲಾಗಿ ರಾಜಕೀಯ ನಾಯಕರು ಸಂಪುಟ ಸಹೋದ್ಯೋಗಿಗಳು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಎಂಎಸ್ ರಾಮಯ್ಯ ಆಸ್ಪತ್ರೆಗೆ ದೌಡಾಯಿಸಿಕೊಂಡು ಬಂದರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರಂತೂ ಮಕ್ಕಳಂತೆ ಅತ್ತುಬಿಟ್ರು ಒಬ್ಬ ಸಹೋದರನನ್ನ ನಾನು ಇವತ್ತು ಕಳ್ಕೊಂಡಿದ್ದೀನಿ ಅಂತ ಹೇಳಿ ಸಾಕಷ್ಟು ಖೇದವನ್ನ ಅವರು ವ್ಯಕ್ತಪಡಿಸಿದ್ರು ಯಾಕಂದ್ರೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಹಾಗೆ ಉಮೇಶ್ ಕತ್ತಿಯವರ ರಾಜಕೀಯ ಜೀವನ ಜನತಾ ಪರಿವಾರದಿಂದ ಶುರುವಾಗಿದೆ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ